ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ಇನ್ಮುಂದೆ ನೀವು ಕಳೆದ ಮೂರು ತಿಂಗಳಿಂದ ಏನು ಆಧಾರ್ ಕಾರ್ಡ್ ಮತ್ತು ಐ ಡಿ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ತಿದ್ರಿ ಬಸ್ ಫ್ರೀ ಸೇವೆಯನ್ನ ಪಡಿತಾ ಇದ್ರಿ ಇನ್ಮುಂದೆ ನೀವು ಆಧಾರ್ ಕಾರ್ಡ್ ಮತ್ತು ಐಡಿ ಕಾರ್ಡ್ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಯಾಕಂದ್ರೆ ಆರಂಭದಲ್ಲೇ ಹೇಳಿತ್ತು ಏನಂತ ಸರ್ಕಾರ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೀವಿ ಪ್ರತಿ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಯಾರು ರಾಜ್ಯದ ಮಹಿಳೆಯರಿದ್ದಾರೆ ಅವರು ಇದರ ಸೇವೆಯನ್ನ ಬಳಸಬಹುದು ಅಂತ ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ಇಲಾಖೆ ಇನ್ನೇನು ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಸ್ಮಾರ್ಟ್ ಕಾರ್ಡ್ ಕೊಡಲಿಕ್ಕೆ ಹಾಗಾದ್ರೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಹೇಗೆ ಪಡಿಬೇಕು ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಮತ್ತು ಹೇಗಿರುತ್ತೆ ಇದರ ಪ್ರಕ್ರಿಯೆ ಇವುಗಳೆಲ್ಲ ಮಾಹಿತಿಯನ್ನ ನೋಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮೊದಲನೇದಾಗಿ ಶಕ್ತಿ ಯೋಜನೆ ಕಳೆದ ಮೂರು ತಿಂಗಳ ಹಿಂದೆ ಆರಂಭ ಆಗಿತ್ತು ಸರ್ಕಾರದ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಮೊದಲ ಅನುಷ್ಠಾನಗೊಂಡಂತಹ ಈ ಯೋಜನೆ ಈ ಯೋಜನೆಯಿಂದ ಇಲ್ಲಿವರೆಗೆ ಐವತ್ತೇಳು ಕೋಟಿಯಷ್ಟು ಜನ ಟ್ರಾವೆಲ್ ಮಾಡಿದ್ದಾರೆ ನಿಮಗೆ ಬರೋಬ್ಬರಿ ಹದಿಮೂರು ಸಾವಿರ ಕೋಟಿಗಿಂತಲೂ ಕೂಡ ಹೆಚ್ಚು ಇಡೀ ಟ್ರಾವೆಲ್ ಮಾಡಿದವರಂತ ಏನು ಅಮೌಂಟ್ ಏನಿದೆ ಈ ಅಮೌಂಟ್ ಇರೋದು ಸೊ ಇದೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರನೇ ಬರೆಸ್ತಾ ಇದೆ ಹಾಗಾದರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ಹೇಗೆ ಪಡಿಬೇಕು ಯಾವಾಗಿಂದ ಶುರು ಮಾಡ್ತಾರೆ ಮತ್ತೆ ಯಾವಾಗ ಮುಗಿಯುತ್ತೆ ಇದಕ್ಕೆ ಏನಾದ್ರೂ ಡೆಡ್ ಲೈನ್ ಹಾಕ್ತಾರಾ ಇವುಗಳೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇದಾಗಿ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ಯಾವ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಅಂತ ನೋಡಿದ್ರೆ ಈ ಹಿಂದೆ ಹಲವು ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಗಳಿಗೂ ಕೂಡ ಸೇವಾ ಸಿಂಧು ವೆಬ್ಸೈಟ್ ಏನಿತ್ತು ಅದೇ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಅನ್ನ ಬಿಡ್ತಾರೆ ಸೊ ಸೇವಾ ಸಿಂಧು ವೆಬ್ಸೈಟ್ ಏನಿದೆ ಇದು ಸರ್ಕಾರದ ವೆಬ್ಸೈಟ್ ಇದು ಆ ವೆಬ್ಸೈಟ್ ನಲ್ಲಿ ನೀವು ಅರ್ಜಿಯನ್ನ ಹಾಕ್ಬಹುದು ಯಾರು ರಾಜ್ಯದ ಮಹಿಳೆಯರಿದ್ದೀರಿ ಅವರೆಲ್ಲರೂ ಕೂಡ ಈ ಯೋಜನೆಯ ಫಲಾನುಭವಿಗಳಾಗ್ತೀರಿ ಅವರೆಲ್ಲರಿಗೂ ವಿದ್ಯಾರ್ಥಿಗಳಿರ್ಬೋದು ನಿಮಗೆ ದೊಡ್ಡೋರಿರ್ಬೋದು ಹಿರಿಯ ನಾಗರಿಕ ಮಹಿಳೆಯರಿರ್ಬೋದು ಹೀಗೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡೋ ರೀತಿಯಾಗಿ ಕಾರ್ಡನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರೋದು ಸ್ಮಾರ್ಟ್ ಕಾರ್ಡ್ ಅನ್ನ ಸೊ ಈ ಸ್ಮಾರ್ಟ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಮಸ್ಟ್ ಕಂಪಲ್ಸರಿ ಇರಲೇಬೇಕು ಯಾಕಂದ್ರೆ ಆಧಾರ್ ಕಾರ್ಡ್ನ ಹಿನ್ನೆಲೆಯಲ್ಲಿ ಜೋಡಣೆ ಮಾಡಿಕೊಂಡು ಅರ್ಜಿಯನ್ನ ಹಾಕಬೇಕಾಗತ್ತೆ ಹಾಗಾದರೆ ಅರ್ಜಿ ನೀವು ಎಲ್ಲಿ ಹಾಕಬಹುದು ನೀವು ಓನ್ ಆಗಿ ಕೂಡ ಅಂದರೆ ನಿಮ್ಮ ಮೊಬೈಲ್ ಮೂಲಕನೂ ಕೂಡ ಸೇವಾ ಸಿಂಧು ವೆಬ್ಸೈಟ್ ಪೋರ್ಟಲ್ ಏನು ಬರುತ್ತೆ ಅಲ್ಲಿ ಹೋಗಿ ಅರ್ಜಿಯನ್ನ ಹಾಕಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಸೊ ಹಾಗಾದ್ರೆ ಯಾವಾಗಿಂದ ಶುರುವಾಗುತ್ತೆ ಈ ಪ್ರಶ್ನೆಗೂ ಕೂಡ ಉತ್ತರ ಇದೆ ಇನ್ನು ಹದಿನೈದೇ ದಿನದಲ್ಲಿ ಎಲ್ಲ ಅಂತಿಮ ಹಂತದ ಸಿದ್ದತೆಗಳನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ ಏನಾದರೂ ತಾಂತ್ರಿಕ ಸಮಸ್ಯೆಗಳು ಬರ್ತಿದೆಯಲ್ಲ ಅಂತ ಹೇಳಿ ಪ್ರಾಯಕ್ಕೂವಾಗಿ ಕೂಡ ಟೆಕ್ನಿಕಲ್ ಆಗಿ ಕೂಡ ಟ್ರಯಲ್ ಅಂಡ್ ಎರರ್ ರೀತಿಯಾಗಿ ರನ್ ಕೂಡ ಮಾಡ್ತಾ ಇದ್ದಾರೆ ಅದು ಅಂತಿಮ ಹಂತದ ಸಿದ್ಧತೆ ಮಾಡಿಕೊಳ್ತಾ ಇನ್ನು ಹದಿನೈದು ದಿನದಲ್ಲಿ ಆರಂಭ ಆಗುತ್ತೆ ಇನ್ನೊಂದು ತಿಂಗಳೊಳಗಡೆ ಕಂಪ್ಲೀಟ್ ಆಗಿ ನೀವೇ ಕಾರ್ಡನ್ನು ಪಡಿಬಹುದು ಹಾಗಾದರೆ ಕಾರ್ಡ್ ಅನ್ನು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಸೇವಾ ಸಿಂಧು ವೆಬ್ಸೈಟ್ ಏನಿದೆ ಅಲ್ಲಿ ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಇದರ ಜೊತೆಗೆ ಆಧಾರ್ ಕಾರ್ಡ್ ಏನಿರುತ್ತೆ ಅದರ ಡಿಟೇಲ್ ಇರುತ್ತೆ ಆ ಡಿಟೇಲ್ ಅನ್ನ ಕೇಳುತ್ತೆ ಆ ಡಿಟೇಲ್ಗಳನ್ನು ನೀವು ಎಂಟ್ರಿ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಮ್ಗೆಲ್ಲಾದ್ರಲ್ಲೂ ಕೂಡ ನಾವು ಮಾಡೋಕ್ಕಾಗಲ್ಲ ಅಂತ ಅನ್ಸಿದ್ರೆ ನೀವು ಬೆಂಗಳೂರು ಒನ್ ಮತ್ತು ಗ್ರಾಮ ಒನ್ ಕರ್ನಾಟಕ ಒನ್ ಹೀಗೆ ಬ್ರೌಸಿಂಗ್ ಸೆಂಟರ್ಗಳೇನಿರ್ತದೆ ಆ ಬ್ರೌಸಿಂಗ್ ಸೆಂಟರ್ ಅಲ್ಲಿ ನೀವು ಅವರ ಸಹಾಯವನ್ನು ಕೂಡ ಪಡಿಬಹುದು ಬೆಂಗಳೂರು ಒನ್ ಕರ್ನಾಟಕ ಒನ್ ಮತ್ತು ಈ ಸೇವಾ ಕೇಂದ್ರಗಳಿಂದವೆ ಇವುಗಳಲ್ಲಿ ಉಚಿತವಾಗಿ ನಿಮಗೆ ಇದರ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ ಆ ಅರ್ಜಿ ಹಾಕಲಿಕ್ಕೆ ಬ್ರೌಸಿಂಗ್ ಸೆಂಟರ್ನವ್ರು ಏನಾದರೂ ಪಡೆದರೆ ಅದು ಹೊಸದಾಗಿ ಕಮರ್ಷಿಯಲ್ ಆಗತ್ತೆ ಅವರಿಗೆ ದುಡ್ಡು ಕೊಡಬೇಕಾಗತ್ತೆ ನೀವು ಈ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತು ಸೇವಾ ಕೇಂದ್ರಗಳಲ್ಲಿ ಏನಾದರೂ ಮಾಡಿಸಿದ್ರೆ ನೀವು ಯಾವುದೇ ರೀತಿಯಾದಂಥ ಸೇವಾ ಶುಲ್ಕವನ್ನು ಕೂಡ ಕೊಡುವಂತಿಲ್ಲ ಹಾಗಾದ್ರೆ ನೀವು ಅರ್ಜಿ ಏನೋ ಹಾಕೋದು ಹಾಕ್ತಿರಿ ನಿಮಗೆ ಕಾರ್ಡ್ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಬಹಳಷ್ಟು ಪ್ರಶ್ನೆ ಮತ್ತು ಗೊಂದಲಗಳು ಮೂಡೋದು ಸಹಜ ನಮಗೆ ಇರೋ ಮಾಹಿತಿ ಪ್ರಕಾರ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು ಇದು ಆಫ್ ದ ರೆಕಾರ್ಡ್ ಮಾಹಿತಿ ರೀತಿಯಾಗಿ ಹೇಳಿರೋದು ಇನ್ನೂ ಅಧಿಕೃತಗೊಳಿಸಿಲ್ಲ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗ್ತಾ ಇದೆ ಬಟ್ ಈಗಿನ ಆಸ್ ಆಫ್ ನೌ ಇನ್ಫಾರ್ಮೇಶನ್ ಪ್ರಕಾರ ನೀವೇ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬೇಕು ಅನ್ನೋ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥ ಯೋಚನೆ ಮತ್ತು ಮಾಹಿತಿ ಸಿಗ್ತಾ ಇರೋದು ಅಂದರೆ ನೀವು ಅಪ್ಲೈ ಮಾಡ್ತೀರಿ ಅಪ್ಲೈ ಮಾಡಿದ ಕೂಡಲೇ ಅಕ್ಸೆಪ್ಟ್ ಆಗುತ್ತೆ ಅಕ್ಸೆಪ್ಟ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ನೀವು ಅಪ್ಲೈ ಮಾಡಿಕೊಳ್ಳೆನೆ ಇಮಿಡಿಯೇಟ್ ಆಗಿ ಪ್ರಿಂಟ್ಔಟ್ ಕೂಡ ಬರುತ್ತೆ ಅದು ಡಿಜಿಟಲೈಸ್ಡ್ ರೀತಿಯಾದಂತಹ ಕಾರ್ಡ್ ರೀತಿ ಇರುತ್ತೆ ಅಂದ್ರೆ ಮಾಮೂಲಿ ನೀವು ಒಂದು ಪೇಪರ್ ಪ್ರಿಂಟ್ಔಟ್ ತಗೋತಿರಲ್ಲ ಆ ರೀತಿ ಬರುತ್ತೆ ಸೊ ಅದನ್ನ ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಒಂದು ಕಾರ್ಡ್ ರೀತಿ ಮಾಡ್ಕೋಬಹುದು ಅಂತ ಹೇಳಿ ಒಂದು ರೀತಿಯಾದಂತಹ ಸಿದ್ಧತೆ ಎರಡನೇದು ನೀವು ಅರ್ಜಿ ಹಾಕಿರ್ತೀರಿ ಅರ್ಜಿ ಹಾಕಿದ ನಂತರ ನಿಮಗೆ ಕಾರ್ಡ್ ಅನ್ನ ಮತ್ತೇನೋ ಸರ್ ಅದನ್ನೇನು ಸಪರೇಟ್ ಆಗಿ ಪ್ರಿಂಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ ಆದ್ರೆ ಈ ರೀತಿ ಮಾಡ್ತಾ ಹೋದ್ರೆ ಬಹಳಷ್ಟು ಖರ್ಚಾಗತ್ತೆ ಸೊ ಡಿಜಿಟಲ್ ಆಗಿ ಪ್ರಿಂಟ್ಔಟ್ ಹೇಗೆ ನೀವು ಅರ್ಜಿ ಹಾಕಿದ ಕೂಡಲೇ ನಿಮ್ಗೊಂದು ರಿಸಿಪ್ಟ್ ರೀತಿ ಏನು ಬರುತ್ತೆ ಆ ರಿಸಿಪ್ಟ್ ರೀತಿನೇ ಕಾರ್ಡ್ ಮಾಡಲ್ ಅನ್ನು ರೆಡಿ ಮಾಡ್ಕೊಂಡಿರ್ತಾರೆ ಆ ಕಾರ್ಡ್ ಮಾಡಲ್ ಪ್ರಿಂಟ್ಔಟ್ ಆಗಿ ಹೊರಗಡೆ ಬರುತ್ತೆ ಸೊ ಅದನ್ನೇ ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಬಳಸ್ಕೋಬಹುದು ಸೊ ಆವಾಗ ನೀವು ಆ ಕಾರ್ಡ್ ಅನ್ನ ಬಳಸುವಂತ ಸಂದರ್ಭದಲ್ಲಿ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಐಡಿ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಸರ್ಕಾರ ಆರಂಭದಲ್ಲಿ ಹೇಳಿತ್ತು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೇವೆ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತೇವೆ ಅಂತೇಳಿ ಆದರೆ ಆವಾಗ ಕೂಡಲೇನೆ ಅನುಷ್ಠಾನ ಮಾಡಬೇಕಾದ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಗಳನ್ನ ಮಾಡಲಿಲ್ಲ ಹಾಗಾದ್ರೆ ಈ ಯೋಜನೆ ಯಾವ ಹೆಣ್ಮಕ್ಕಳಿಗೆ ಮಹಿಳೆಯರಿಗೆ ಸಿಗೋದಿಲ್ಲ ಇದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ ಯಾಕಂದ್ರೆ ಬೇರೆ ರಾಜ್ಯದ ಮಹಿಳೆಯರು ಯಾರಾದರೂ ಇದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಬೇರೆ ರಾಜ್ಯದ ಮಹಿಳೆಯರದ ಮಾಹಿತಿ ಇದ್ರೆ ಸೊ ಆ ಕಾರ್ಡ್ ಅನ್ನ ನೀವು ಅರ್ಜಿ ಹಾಕುವಂತಿಲ್ಲ ಅರ್ಜಿ ಹಾಕಿದ್ರೂ ಕೂಡ ಅದು ಎಕ್ಸೆಪ್ಟ್ ಆಗೋದಿಲ್ಲ ಯಾಕಂದ್ರೆ ಈ ಯೋಜನೆ ಇರೋದು ಕರ್ನಾಟಕದಲ್ಲಿ ವಾಸಿಸುವ ನೆಲೆಸಿರುವಂತ ಅವರಿಗೆ ಮಾತ್ರ ಅಂದ್ರೆ ಅಂದ್ರೆ ಬೇರೆ ರಾಜ್ಯದಿಂದ ಬಂದು ಒಂದು ಇಪ್ಪತ್ತು ವರ್ಷ ಆಗಿರುತ್ತೆ ಹದಿನೈದು ವರ್ಷ ಆಗಿರುತ್ತೆ ನಾನು ಅಪ್ಲೈ ಮಾಡಬಹುದಾ ಅನ್ನೋಂತ ಪ್ರಶ್ನೆನೂ ಕೂಡ ಬರುತ್ತೆ ಬಟ್ ಇದಕ್ಕೆ ಸಮರ್ಪಕವಾದಂತ ಉತ್ತರವನ್ನ ಕೊಟ್ಟಿಲ್ಲ ಯಾಕಂದ್ರೆ ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ವಾಸ ಮಾಡೋರು ಆಧಾರ್ ಕಾರ್ಡ್ನ ವಿಳಾಸವನ್ನು ಕೂಡ ಬದಲಾವಣೆ ಮಾಡಿಕೊಂಡಿರ್ತಾರೆ ಸೊ ಅವ್ರಿಗೇನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಅಥವಾ ಇದ್ರ ಬಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಇಲ್ಲ ಬಹುತೇಕ ಡೌಟ್ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದಾರೆ ಹಾಗಾದ್ರೆ ಅರ್ಜಿ ಹಾಕೋದು ಹೇಗೆ ಅಂತೇಳಿ ಇನ್ಫಾರ್ಮೇಶನ್ ಬಹಳ ಜಸ್ಟ್ ಆಗಿ ನಿಮಗೆ ಈಸಿಯಾಗಿ ಗೊತ್ತಾಗೋ ರೀತಿಯಾಗಿ ಮಾಹಿತಿಯನ್ನು ಕೊಡೋದೇನಂದ್ರೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುತ್ತೆ ಆಧಾರ್ ಕಾರ್ಡ್ ಆಧಾರದ ಮೇಲೆ ಪ್ರಿಂಟ್ ಆಗುತ್ತೆ ಕಾರ್ಡ್ ಸೇವಾ ಕೇಂದ್ರಗಳಲ್ಲಿ ಅಂದ್ರೆ ಬ್ರೌಸಿಂಗ್ ಸೆಂಟರ್ ಬೆಂಗಳೂರು ವನ್ ಕರ್ನಾಟಕ ವನ್ ಈ ರೀತಿಯಾದಂತಹ ಸೇವಾ ಕೇಂದ್ರಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಪ್ರಿಂಟ್ ಪ್ರಿಂಟ್ಔಟ್ ನ ಲಭ್ಯತೆ ಕೂಡ ಸಿಗುತ್ತೆ ಅವ್ರು ಕೊಡ್ತಾರೆ ಏನೊಂದು ಪೇಪರ್ ಪ್ರಿಂಟ್ಔಟ್ ಏನು ಕೊಡ್ತಾರೆ ಅದನ್ನೇ ನೀವು ಒಂದು ಲ್ಯಾಮಿನೇಷನ್ ರೀತಿ ಮಾಡಿ ಇಟ್ಕೊಂಡ್ರೆ ಆಯ್ತು ಅಥವಾ ಈ ಮಾಸಿಕ ಪಾಸ್ ಇಯರ್ಲಿ ಪಾಸ್ ರೀತಿ ಏನು ಸಪರೇಟ್ ಆಗಿ ಕೊಡ್ತಾರಲ್ಲ ಆ ರೀತಿ ಇರಲ್ಲ ಅನ್ನುವಂಥ ಮಾಹಿತಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರೋದು ಬಟ್ ಇದು ಇನ್ನೂ ಅಧಿಕೃತ ಆಗಿಲ್ಲ ಈಗ ಸಿಕ್ತಿರುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ ನಿಮಗೆ ಹೇಳ್ತಾ ಇರೋದು ಸೊ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದ್ದೆ ಬಟ್ ಇನ್ನೊಂದ್ಸರಿ ನಿಮಗೆ ನೀಟಾಗಿ ಹೇಳ್ಬಿಡ್ತೀನಿ ನಮ್ಮ ರಾಜ್ಯದ ನಿವಾಸಿಗಳಿಗೆ ಈ ಸ್ಮಾರ್ಟ್ ಕಾರ್ಡ್ ಅಂದ್ರೆ ನಮ್ಮ ರಾಜ್ಯದ ಮಹಿಳಾ ನಿವಾಸಿಗಳಿಗೆ ಆಧಾರ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಆಧಾರ್ ಕಾರ್ಡ್ ನಲ್ಲಿ ಕೇವಲ ಕರ್ನಾಟಕದೊಳಗಡೆ ಅಡ್ರೆಸ್ ಇದ್ರೆ ಮಾತ್ರ ಅದು ಸಿಗೋದು ಸೊ ಇದು ನಾನು ಮೊದಲು ಹೇಳಿದ್ದೆ ಸೊ ಈಗ ಮತ್ತೊಂದ್ಸರಿ ಹೇಳ್ತಾ ಇರೋದು ಬೇರೆ ರಾಜ್ಯದವರಿಗೆ ಈ ಸ್ಮಾರ್ಟ್ ಕಾರ್ಡ್ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗೋದಿಲ್ಲ ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಬದಲಾಯಿಸಿಕೊಂಡ್ರು ಕೂಡ ಫ್ರೀ ಸರ್ವಿಸ್ ಸಿಗೋದು ಬಹುತೇಕ ಡೌಟ್ ಅನ್ನೋದು ಸಾರಿಗೆ ಇಲಾಖೆ ಅಧಿಕಾರಿಗಳ ಮಾಹಿತಿ ಹಾಗಾದ್ರೆ ಈ ಯೋಜನೆ ಆರಂಭ ಆಗಿ ಮೂರು ತಿಂಗಳಾಗಿದೆ ಮೂರು ತಿಂಗಳಲ್ಲಿ ಅಂದ್ರೆ ತೊಂಬತ್ತೆರಡು ದಿನ ಆಲ್ಮೋಸ್ಟ್ ಸೊ ಒಂದ್ ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಮೊತ್ತದ ಮಹಿಳಾ ಪ್ರಯಾಣಿಕರು ಓಡಾಟವನ್ನು ಮಾಡಿದ್ದಾರೆ ಐವತ್ತೇಳು ಕೋಟಿಯಷ್ಟು ಈ ಯೋಜನೆಯ ಫಲಾನುಭವಿಗಳು ಕೂಡ ಆಗಿದ್ದಾರೆ ಸೊ ಕಳೆದ ಮೂರು ತಿಂಗಳ ಸ್ಟಾಟಸ್ ನೋಡ್ತಾ ಹೋದ್ರೆ ಮೊದಲು ಆರಂಭದಲ್ಲಿ ಬಹಳಷ್ಟು ವಿಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಿಜವಾಗ್ಲೂ ಎಲ್ರಿಗೂ ಕೊಡಕ್ಕಾಗತ್ತಾ ಸ್ಮಾರ್ಟ್ ಕಾರ್ಡ್ ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ರಿ ಅಂತ ಹೇಳಿ ಬಟ್ ಈಗ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಮುಂದಾಗಿದೆ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಇನ್ನು ಹದಿನೈದು ದಿನದಲ್ಲಿ ಆರಂಭ ಆಗತ್ತೆ ಅಂತ ಕೂಡ ಮಾಹಿತಿ ಇದೆ ಸೊ ಇನ್ ಮುಂದೆ ಮಹಿಳೆಯರು ಯಾವಾಗ ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿತಾರೆ ಪಡೆದಾದ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಐಡಿ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗುವಂತಿಲ್ಲ ಯಾಕಂದ್ರೆ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇರೋದೇನೆಂದ್ರೆ ಒರಿಜಿನಲ್ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ಗಳನ್ನ ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ತೆಗೆದುಕೊಂಡೋಗಿ ಕಳ್ಕೊಂಡು ಹೋಗಿರುವಂತಹ ಇನ್ಸಿಡೆಂಟ್ಗಳು ಕೂಡ ಇದಾವೆ ಬಟ್ ಅವುಗಳಿಗೆ ಕಡಿವಾಣ ಆಗುತ್ತೆ ನಿಮಗೆ ಒಂದ್ ವೇಳೆ ಸ್ಮಾರ್ಟ್ ಕಾರ್ಡ್ ಏನಾದರೂ ಮಿಸ್ ಆಯಿತು ಅಂದ್ರೆ ನೀವು ಮತ್ತೊಂದ್ಸರಿನು ಕೂಡ ಪ್ರಿಂಟ್ಔಟ್ ತಗೋಬಹುದು ಅದನ್ನು ಚೆಕ್ ಮಾಡಬಹುದು ಬಟ್ ಫೇಕ್ ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಂಡು ಅಥವಾ ಬೇರೆ ಯಾವುದೋ ನಂಬರ್ನ ತಗೊಂಡು ಆ ರೀತಿ ಏನಾದರೂ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ಅದು ಡಿಜಿಟಲೀಕರಣ ಆಗಿರೋದ್ರಿಂದ ಪ್ರತಿಯೊಂದು ಆಧಾರ್ ಕಾರ್ಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ಈಸಿಯಾಗಿ ಸಿಗುತ್ತೆ ಸೊ ಯಾರು ನಕಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದು ಸಾರಿಗೆ ಇಲಾಖೆ ಅಧಿಕಾರಿಗಳ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್